ಅಚ್ಚೆ ದಿನ್ ಆನೆ ವಾಲಾ ಹೈ ಎಂದು ಪ್ರಧಾನಿ ಮೋದಿಯವರು ಹೇಳಿ 6 ವರ್ಷ ಕಳೆದರೂ ಅದು ಸಕಾರವಾಗುವ ಸಮಯ ಭಾರತದ ಜನತೆಗಿನ್ನು ಸಿಕ್ಕಿಲ್ಲ. ಪ್ರತಿ ಬಾರಿಯೂ ಒಳ್ಳೆ ದಿನದ ಆಗಮನಕ್ಕಾಗಿ ಸಿದ್ಧವಾಗ್ತಿದ್ದ ಜನರಿಗೆ ಆಶಾದಾಯಕ ಬೆಳವಣಿಗೆಯನ್ನ ಕುಂಠಿತವನ್ನಾಗಿಸುವ ಘಟನೆಗಳು ದಾಖಲಾಗಿ ಇಂದಿಗೂ ಅಚ್ಚೆ ದಿನಕ್ಕೆ ಕಾಯುವಂತಹ ಸನ್ನಿವೇಶ ನಿರ್ಮಾಣವಾಗಿಸಿರುವುದು ದುರಂತವೇ ಸರಿ. ಇದಕ್ಕೆ ಸಾಕ್ಷಿ ಪ್ರಸಕ್ತ ಸಾಲಿನಲ್ಲಿ ಕುಸಿದು ನಿಂತ ಜಿಡಿಪಿ ಬೆಳವಣಿಗೆ. ಭಾರತ ಕಂಡ ಯಶಸ್ವಿ ನಾಯಕರುಗಳಲ್ಲಿ ನರೇಂದ್ರ ದಾಮೋದರ್ ದಾಸ್ ಮೋದಿ ಕೂಡ ಒಬ್ಬರು. ಈ ಹಿಂದೆ ದೇಶ ಮುನ್ನಡೆಸಿದ ಉಳಿದವರಿಗಿಂತ ಭಿನ್ನವಾಗಿ ತಮ್ಮ ಸ್ಥಾನವನ್ನು ಜಾಗತಿಕ ಲೋಕದಲ್ಲಿ ಕಂಡುಕೊಂಡವರು ನಮೋ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ಭಾರತ ಹಿಂದಿಗಿಂತಲೂ ಅಭಿವೃದ್ಧಿ ಪಥದಲ್ಲಿ ನಾಗಾಲೋಕದಲ್ಲಿ ಓಡುತ್ತದೆ ಎನ್ನುವ ನಿರೀಕ್ಷೆ ಇತ್ತು. ಅಮೆರಿಕದ ಡಾಲರ್ ಬೆಲೆ ಎದುರು ರೂಪಾಯಿ ಸರಿಸಮಾನವಾಗಿ ನಿಲ್ಲುತ್ತದೆನ್ನುವ ಭರವಸೆಯನ್ನ ಹುಟ್ಟಿಸಿತ್ತು. ಹಾಗೆ ಭಾರತಕ್ಕೊಂದು ಸ್ಪೆಷಲ್ ಐಡೆಂಟಿಟಿ ಸಿಗುತ್ತೆ ಅನ್ನೋ ವಿಶ್ವಾಸವೂ ಇತ್ತು. ಅವರ ಆಡಳಿತದ ಮೊದಲ 5 ವರ್ಷದಲ್ಲಿ ಭಾರತಕ್ಕೆ ಹೊಸ ಬ್ರ್ಯಾಂಡ್ ಮೌಲ್ಯ ದೊರಕಿತ್ತು. ಮುಂದಿನ ವರ್ಷದಲ್ಲಿ ರೂಪಾಯಿ ಮೌಲ್ಯವು ಚೇತರಿಕೆ ಕಾಣುತ್ತದೆನ್ನುವ ನಂಬಿಕೆಯೂ ಇತ್ತು. ಆದರೆ ವರ್ಷಗಳುರುಳುತ್ತಿದ್ದಂತೆ ನಮೋ ಮತ್ತವರ ಹೇಳಿಕೆ ಮೇಲೆ ಭರವಸೆಗಳು ನಿಧಾನವಾಗಿ ಕಳೆದು ಹೋಗುವಂತಾಗಿವೆ. ಹೇಳಿಕೆಗಳಿಗೂ ವಾಸ್ತವಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದಕ್ಕೆ ನಮೋ ಮತ್ತವರ ಹೇಳಿಕೆಗಳು, ಭರವಸೆಗಳೇ ಈಗ ಜೀವಂತ ಉದಾಹರಣೆಗಳು. ಅಚ್ಚೆ ದಿನದ ಕನಸು ಕಾಣಿಸಿದ್ದ ಮೋದಿ ಸಾಹೇಬರು ಸದ್ಯಕ್ಕೀಗ ಜಿಡಿಪಿಯನ್ನ ಹಿಂದಿನ ಲೆಕ್ಕಾಚಾರಕ್ಕೆ ತಂದರೆ ಸಾಕು ಎನ್ನುವ ಮಾತುಗಳು ನಾಗರಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಯಾಕಂದ್ರೆ ಪ್ರಸಕ್ತ ಸಾಲಿನ ಜಿಡಿಪಿ ಕುಸಿತವೇ ಅದಕ್ಕೆ ನಿದರ್ಶನವಾಗಿದೆ. ಕೊರೋನಾ ಲಾಕ್ಡೌನ್ ಕಾರಣದಿಂದಾಗಿ ಜಿಡಿಪಿ ಕುಸಿತವಾಗಿದೆ ಎನ್ನುವುದು ಸರ್ಕಾರದ ಲೆಕ್ಕ. ಈ ವರ್ಷದ ಮೊದಲ ತ್ರೈಮಾಸಿಕವಾದ ಏಪ್ರಿಲ್ ಮತ್ತು ಜೂನ್ ಅವಧಿಯಲ್ಲಿ ಜಿಡಿಪಿಯು -23.9%ಗೆ ಕುಸಿದಿರುವುದು ಈಗ ಜನರನ್ನ ಕಂಗಾಲಾಗಿಸಿದೆ. 1996 ಬಳಿಕ ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದ ಮಹಾ ಜಿಡಿಪಿ ಕುಸಿತ ಇದು. ಇದಕ್ಕೂ ಮೊದಲು ಭಾರತ ಅಭಿವೃದ್ಧಿಶೀಲ ರಾಷ್ಟ್ರವಾಗುವ ಹಾದಿಯಲ್ಲಿದ್ದ ಕಾರಣ ಜಿಡಿಪಿ ದೊಡ್ಡ ಪ್ರಮಾಣದ ಬೆಳವಣಿಗೆ ಕಂಡಿರಲಿಲ್ಲ. ಇಲ್ಲಿನ ಗಮನಾರ್ಹ ಅಂಶ ಏನಂದ್ರೆ, ಈ ಸಮಯದಲ್ಲೂ ಭಾರತದ ಜಿಡಿಪಿ ಬೆಳವಣಿಗೆ ದರ -3.1%. ಹೆಸರಿನಲ್ಲಿ ಜಿಡಿಪಿ ಕುಸಿತ ತೋರಿಸುತ್ತಿರುವ ಕೇಂದ್ರ ಸರ್ಕಾರದ ಲೆಕ್ಕಾಚಾರವೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಇದೇ ಅವಧಿಯಲ್ಲಿ ಕೊರೋನಾ ಜನಕ ಚೀನಾದಲ್ಲಿ ಜಗತ್ತೇ ಹುಬ್ಬೇರಿಸುವಂತೆ ಅದರ ಜಿಡಿಪಿ 2ರ ಆಸುಪಾಸಿನಲ್ಲಿ ಸಾಗಿ ನಿಂತಿದೆ. ಅಂದರೆ ಕೊರೋನಾ ಆರಂಭವಾಗಿ 3 ತಿಂಗಳ ಬಳಿಕ ಭಾರತದಲ್ಲಿ ಲಾಕ್ಡೌನ್ ಪರ್ವ ಆರಂಭವಾಗಿತ್ತು. ಭಾರತದಂತೆ ಚೀನಾದಲ್ಲೂ ಲಾಕ್ಡೌನ್ ಇದ್ದರೂ ಅದರ ಜಿಡಿಪಿ ದರ ಹೆಚ್ಚಾಗಿದ್ದು ಹೇಗೆ ಎನ್ನುವ ಪ್ರಶ್ನೆ ಎಲ್ಲರನ್ನ ಕಾಡುವುದರ ಜೊತೆಗೆ ನಮ್ಮಲ್ಲೇಕೆ ಹೇಗೆ ಎನ್ನುವ ಅನುಮಾನವನ್ನ ಹುಟ್ಟುಹಾಕಿದೆ. ರಾಷ್ಟ್ರೀಯ ಅಂಕಿ ಅಂಶಗಳ ಕಚೇರಿ ಬಿಡುಗಡೆಗೊಳಿಸಿದ ವರದಿಯ ಪ್ರಕಾರ 2020-21 ಏಪ್ರಿಲ್ ಮತ್ತು ಜೂನ್ ಅವಧಿಯಲ್ಲಿ ಒಟ್ಟಾರೆ ರಾಷ್ಟ್ರೀಯ ಉತ್ಪನ್ನ ಮೌಲ್ಯ 26.9 ಲಕ್ಷ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ. 2019-20 ಇದೇ ಅವಧಿಯಲ್ಲಿ 35.35 ಲಕ್ಷ ಕೋಟಿ ರೂಪಾಯಿನಷ್ಟಿದ್ದ ಜಿಡಿಪಿ ಮೌಲ್ಯದಲ್ಲಿ ಶೇಕಡ 23.9% ಕಡಿತ ಸಂಭವಿಸಿದೆ.
ಅಂದರೆ ಮೂರು ತಿಂಗಳಿನಲ್ಲಿ 8.45 ಲಕ್ಷ ಕೋಟಿ ರೂಪಾಯಿನಷ್ಟು ನಷ್ಟವಾಗಿದೆ. March 25ರಂದು ಘೋಷಿಸಿದ ಲಾಕ್ಡೌನ್ ಪರಿಣಾಮ ಎರಡು ತಿಂಗಳುಗಳ ಕಾಲ ಬಹುತೇಕ ಉದ್ದಿಮೆ, ಉತ್ಪಾದನೆ, ಆರ್ಥಿಕ ವ್ಯವಹಾರಗಳು ಸಂಪೂರ್ಣ ಸ್ತಬ್ಧವಾಗಿತ್ತು. ಹಾಗಾಗಿ ಜಿಡಿಪಿ ಕುಸಿದಿದೆ ಎಂದು ಹೇಳಲಾಗುತ್ತಿದೆ. ಸದ್ಯದ ಜಿಡಿಪಿ ಬೆಳವಣಿಗೆ ಮತ್ತು ಅದರ ಭವಿಷ್ಯದ ಮೇಲೆ ದೇಶದ ಆರ್ಥಿಕ ಚೇತರಿಕೆ ಲೆಕ್ಕಾಚಾರ ಅಡಗಿದೆ. ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿಯೂ ಜಿಡಿಪಿ ಕುಸಿದರೆ ದೇವರೇ ಭಾರತವನ್ನ ಕಾಪಾಡಬೇಕಾಗುತ್ತದೆ. ಯಾಕಂದ್ರೆ ಈ ಅವಧಿಯಲ್ಲಿ ಜಿಡಿಪಿ ಶೇಕಡ 8.1ಕ್ಕಿಂತ ಕಡಿಮೆಯಾಗಬಾರದು. ಜೊತೆಗೆ ಡಿಸೆಂಬರ್ನಲ್ಲಿ ಕೇವಲ ಶೇಕಡ 1ರಷ್ಟು ಬೆಳವಣಿಗೆ ಸಾಧಿಸಿದ್ರೂ ದೇಶದ ಆರ್ಥಿಕತೆ ಒಂದು ಹಂತಕ್ಕೆ ಸುಧಾರಣೆ ಕಂಡು ಮುಂದಿನ ವರ್ಷದಲ್ಲಿ ಚೇತರಿಕೆ ಕಾಣಬಹುದಾಗಿರುತ್ತದೆ. ಒಂದು ವೇಳೆ ಇದಕ್ಕೆ ವಿರುದ್ಧವಾದ ಬೆಳವಣಿಗೆ ದಾಖಲಾದರೆ ದೇಶದ ಹಣಕಾಸು ವ್ಯವಸ್ಥೆ ಪಾತಾಳ ಸೇರುವುದು ಗ್ಯಾರಂಟಿ. ಸದಾ ಬಳಕೆದಾರರ ಮಾರುಕಟ್ಟೆಯನ್ನೇ ನೆಚ್ಚಿಕೊಂಡಿರುವ ಭಾರತದಂತಹ ದೇಶಗಳಲ್ಲಿ ಜಿಡಿಪಿ ಅಭಿವೃದ್ಧಿ ಕೇವಲ ಉತ್ಪಾದನೆ ಮತ್ತು ಪೂರೈಕೆ ಸರಪಳಿಯನ್ನವಲಂಬಿಸಿರುತ್ತದೆ. ಬೇಡಿಕೆಗೆ ತಕ್ಕಂತೆ ಮಾತ್ರ ಹಣಕಾಸಿನ ಹರಿವು ಇಲ್ಲಿ ನಡೆಯುತ್ತದೆ. ಹೀಗಾಗಿ ಇಲ್ಲಿನ ಆರ್ಥಿಕತೆ ಸದಾ ಹರಿಯುವ ನೀರಿನಂತಿದ್ದರೆ ಮಾತ್ರ ದೇಶದ ಜಿಡಿಪಿ ಬೆಳವಣಿಗೆ ಸಾಧ್ಯ ಎನ್ನುವುದು ಆರ್ಥಿಕ ತಜ್ಞರ ಅನಿಸಿಕೆ. ಒಟ್ಟಿನಲ್ಲಿ ವಿಶ್ವಮಾನ್ಯತೆ ನಾಯಕನನ್ನ ಭಾರತ ಪಡೆದುಕೊಂಡರೂ ಜಿಡಿಪಿ ಬೆಳವಣಿಗೆ ವಿಚಾರದಲ್ಲಿನ್ನೂ ಸ್ಥಿರತೆ ಹಾಗೂ ಆಶಾದಾಯಕ ಬೆಳವಣಿಗೆ ಕಂಡುಕೊಳ್ಳಲಾಗದಿರುವುದು ವಿಪರ್ಯಾಸವೇ ಸರಿ. ಮುಂದಿನ ದಿನಗಳಲ್ಲಾದರೂ ಅದು ಚೇತರಿಕೆ ಕಂಡು ಹಿಂದೆ ಕಂಡ ಕನಸು ನನಸಾಗಿಸುವಂತಾದರೆ ಸಾಕು ಎನ್ನುವುದು ಪ್ರತಿಯೊಬ್ಬ ಭಾರತೀಯನ ಆಶಯ. ನ್ಯೂಸ್ ಬ್ಯೂರೋ, ಡೆಮಾಕ್ರೆಟಿಕ್ ಟಿವಿ.